इवन हेग सत्त नागमणि इतने इल्ले इद्दल्वा यार तगोंड होद्रु अय्यो शिवने ईगेन माड्ली ಒಂದು ಸಾರಿ ಆ ಹುಳ ನನಗೆ ಜೀವ ಕೊಟ್ಟಲು ಇನ್ನೊಂದು ಸಲ ನಾನು ಆ ಹುಳಕ್ಕೆ ಜೀವ ಕೊಟ್ಟೆ ಅಲ್ಲಿಗೆ ಲೆಕ್ಕ ಸರಿಯಾಯ್ತು ಈಗ ಅವಳು ನನ್ನನ್ನು ಕುಟ್ಕಲ್ಲ ಅವಂತಿಕಾ ನಿನಗೆ ಜಾಸ್ತಿ ಆಯಸ್ಸು ನಾನು ಅದು ಕೊಟ್ಟಿದ್ದು ಅಂದ್ರೆ ನಾನು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಅದಲ್ಲ ಬಿಡು ನಿಜ ಹೇಳು ಕಾಪಾಲಿಕ ಸತ್ತೋದ್ಲ ಹೌದು ನಾನು ಇದೆ ಕಣ್ಣಿಂದ ನೋಡ್ಕೊಂಡು ಬರ್ತಾ ಇದೀನಿ ಸತ್ತೋದ್ಲವಳು ಟಿಕೆಟ್ ಸಿಕ್ಬಿಡ್ತಾ ಮಂತ್ರದೊಳಗೆ ಹಾಯ್ ಡಾರ್ಲಿಂಗ್ ಡಾರ್ಲಿಂಗ್ಸ್ ಇದ್ದಾರೆ ಇವನ್ ಯಾರಿಗೆ ಡಾರ್ಲಿಂಗ್ ಅಂದ ಇವನ್ ಕೋಣ ಅಲ್ವಾ ಎಲ್ಲಾ ಕಾಡು ಪ್ರಾಣಿಗಳು ನಮ್ಮ ಮನೆಗೆ ಬಂದ್ಬಿಡುತ್ತವಲ್ಲ ನಮ್ಮ ಮನೆ ಏನು ಕೊಟ್ಟಿಗೆನ ಇವರುಗಳಿಗೆ ಇವನು ಇಲ್ಲಿಗೆ ಯಾಕೆ ಬಂದ ಈಗ ನನ್ನ ಬಳಿ ಅಸಲಿ ನಾಗಮಣಿ ಇದೆ ವೈರಿ ನಾಲ್ಕು ಕಡೆಯಿಂದಲೂ ಯುದ್ಧ ಮಾಡುತ್ತಾನೆ ಒಂದು ವೇಳೆ ನನಗೆ ಏನಾದರೂ ಆದ್ರೆ ಮತ್ತೆ ಪುನಃ ಅದು ಬರುತ್ತೆ ನನ್ನ ಮಹೇಶ್ ಇದರ ಅರ್ಥ ನೆನ್ನೆ ರಾತ್ರಿ ಆ ಮುತ್ತಂಗೆ ಏನೋ ಆಗಿದೆ ಸತ್ತಿತ್ತು ಹೋದ್ನ ಸತ್ತಿರಬಹುದು ಅಂತಾನೆ ಅನ್ಸುತ್ತೆ ಇಲ್ಲಾಂದ್ರೆ ಈ ಮಹೇಶ ಯಾಕೆ ಬರ್ತಾನೆ ಮನೆಗೆ ಡಾರ್ಲಿಂಗ್ ನಿನಗೆ ಸಿಟ್ಟು ಬಂದಿದೆ ಅಂತ ನನಗೆ ಗೊತ್ತು ನೀನು ಹೇಳ್ತೀಯಾ
ಇದನ್ನ ಪ್ರೂವ್ ಮಾಡೋದಕ್ಕೆ ನಾನು ನಿನ್ನ ಜೊತೆಗೇನೆ ನಿನ್ನ ಪಕ್ಕದಲ್ಲೇ ಈ ಮನೆಯಲ್ಲೇ ಇರ್ತೀನಿ ಯಾಕೆ ಡಾರ್ಲಿಂಗ್ ನಾನು ನಿನ್ನ ಜೊತೆಗೇನೆ ಇರ್ಬೋದಲ್ವಾ ಎಕ್ಸ್ಕ್ಯೂಸ್ ಮೀ ಯಾರು ನೀನು ಅಂದ್ರೆ ನಾನು ಹೇಳಿದ್ದು ನಮ್ಮ ಮನೆಯಲ್ಲಿ ತುಂಬಾ ಗೆಸ್ಟ್ ರೂಮ್ಸ್ ಇವೆ ಎಲ್ಲಿ ಬೇಕಾದರೂ ಇರ್ಬೋದು ಎಷ್ಟು ದಿನ ಬೇಕಾದರೂ ಇರ್ಬೋದು ಯಾರು ಇಲ್ಲಿ ಯಾಕೆ ಬಂದಿದ್ದಾನೆ ಥ್ಯಾಂಕ್ ಯು ವೆರಿ ಮಚ್ ದೊಡ್ಡಮ್ಮ ಈ ದೊಡ್ಡ ಬಂಗ್ಲೆಯಲ್ಲಿ ನಾನು ಇರೋದಕ್ಕೆ ನೀವು ಖಂಡಿತ ಬೇಡ ಅನ್ನಲ್ಲ ಅಂತ ನನಗೆ ಗೊತ್ತಿತ್ತು ರುಚಿಕಾ ಕೊಡು ಅವನಿಗೆ ಕೈ ಕೊಡು ನನ್ನ ಮಾತಿನ ಅರ್ಥ ಅವನಿಗೆ ಒಂದು ಅವಕಾಶ ಕೊಡಮ್ಮ ತನ್ನ ಪ್ರೀತಿ ಪ್ರೂವ್ ಮಾಡಕ್ಕೆ ಅವಕಾಶ ಅಂತಾನೆ ಕೇಳ್ತಿದ್ದಾನೆ ಕೊಟ್ಬಿಡಮ್ಮ ಆಯ್ತು ದೊಡ್ಡಮ್ಮ ಹೇಳ್ತಾ ಇದ್ದಾರೆ ಅಂದ್ರೆ ಒಂದು ಅವಕಾಶ ಕೊಡ್ತೀನಿ ಅದೇನ್ ಪ್ರೂವ್ ಮಾಡ್ಬೇಕಂತಿದ್ಯೋ ಅದನ್ ಮಾಡು ಅದಾದ್ಮೇಲೆ ಆ ಎಮ್ಮೆನ ಮೊದ್ಲೊಂದು ಕೈ ವಿಚಾರಿಸ್ಕೊಳ್ತೀನಿ ಆಮೇಲೆ ಕೋಣ ನಿನ್ ಸರದಿ ಥ್ಯಾಂಕ್ ಯು ವೆರಿ ಮಚ್ ಎಷ್ಟು ಸ್ವೀಟ್ ನೀನು ಎಷ್ಟು ಕ್ಯೂಟ್ ನೀನು ಐ ಲವ್ ಯು ವೆರಿ ಮಚ್ ರಾಕಿ ಇವನು ನಮ್ಮ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಅವ್ರ ಮಗ ಮಹೇಶ್ ಮಹೇಶ್ ಸೂರಿ ಇವನು ನನ್ನ ಮುದ್ದಿನ ಮಗ ರಾಕಿ ಹಲೋ ನೈಸ್ ಟು ಮೀಟ್ ಯು ಐ ಆಮ್ ಪ್ರಿಟಿ ಸರ್ಪ್ರೈಸ್ಡ್ ಆಕ್ಚುಲಿ ನಿಮ್ಮಿಬ್ರು ಪ್ರೀತಿ ಬಗ್ಗೆ ರುಚಿಕ ನನ್ನ ಹತ್ರ ಯಾವತ್ತೂ ಹೇಳ್ಕೊಳ್ಳೇ ಬಟ್ ಯು ನೋ ವಾಟ್ ಐ ಆಮ್ ರಿಯಲಿ ಹ್ಯಾಪಿ ಹ್ಯಾಪಿ ಫಾರ್ ಬೋತ್ ಆಫ್ ಯು ಮತ್ತವಳು ಅವಳು ನನ್ನ ಸೊಸೆ ಶಿವಾಂಗಿ ರಾಕಿ ಹೆಂಡತಿ ಧರ್ಮಪತ್ನಿ ಕರ್ಮಪತ್ನಿ ಶಿವಾಂಗಿ ಔಚ್ ಹಾಗೆ ನಾನು ಫುಲ್ ಆಫ್ ಎನರ್ಜಿ ಫುಲ್ ಆಫ್ ಲೈಫ್ ಫುಲ್ ಆಫ್ ಕಲರ್ಸ್ ಅಂಡ್ ಫುಲ್ ಆಫ್ ಬೇರೆ ಏನೇನೋ ಅದು ಕಾಣಿಸೋದಿಲ್ಲ ಆದ್ರೆ ಇದೆ ಇವನ್ ಯಾರು ಈ ಮನೆ ಒಳಗಡೆ ಬಂದಿರೋನು ನನ್ನ ಶತ್ರುಗಳ ಮಿತ್ರ ಅನ್ಸ್ತಾನೆ ಬನ್ನಿ ಬನ್ನಿ ಇನ್ 15 ನಿಮಿಷದಲ್ಲಿ ಎಲ್ಲರೂ ಹೊರಡ್ಬೇಕು ಅಂದ್ರೆ ಎಲ್ಲರೂ ಮನೆಗೆ ಹೋಗ್ತಾ ಇದೀವಿ ಅಂದ್ರೆ ವಾಪಸ್ ಹೋಗ್ತಾ ಇದೀವಿ ಪಂಚಮಹಲ್ನಿಂದ ಬೆಂಗಳೂರಿಗೆ ಅಫ್ಕೋರ್ಸ್ ಐ ಮೀನ್ ನಾನು ನನ್ನ ಪ್ರೀತಿನೂ ಪ್ರೂವ್ ಮಾಡ್ಬೇಕಲ್ವಾ ಆಯ್ತಲ್ಲ ಅದೆಷ್ಟು ಪ್ರೂವ್ ಮಾಡ್ಬೇಕು ಅಂತಿದ್ಯೋ ಮಾಡು ನಿನ್ನೇ ಇಲ್ಲೇ ಬಿಟ್ಟು ಹೋಗ್ತಿಲ್ವಲ್ಲ ನಾವು ನಮ್ಮ ಜೊತೆ ಕರ್ಕೊಂಡು ಹೋಗ್ತಾ ಇದೀವಿ ನಾನು ಮೊದಲೇ ಹೇಳಿರ್ಲಿಲ್ವಾ ನನ್ನ ಮನೆ ಮನೆ ಅಲ್ಲ ಗೆಸ್ಟ್ ಹೌಸ್ ಅಂತ ಹೇಳಿದ್ದೆ ಅಲ್ವಾ ಮತ್ತೆ ಬಾ ನಮ್ಮ ಜೊತೆ ಥ್ಯಾಂಕ್ ಯು ವೆರಿ ಮಚ್ ದೊಡ್ಡಮ್ಮ ನೀವು ಏನು ಕಡಿಮೆ ಸ್ವೀಟ್ ಇಲ್ಲ ಬಿಡಿ ಅಯ್ಯೋ ಈ ಸೀರೆನ ನಾನು ಅವತ್ತು ಉಟ್ಕೊಂಡಿದ್ದೆ ನಾನು ಹುಟ್ಟಿದ್ದೀನ ಏ ಡ್ರಾಮಾ ರಾಣಿ ಎಷ್ಟು ಸಾರಿ ಹುಟ್ಟಿದ್ಯಾ ನೀನು ನೀನೇನ್ ಸೀರೆ ಉಟ್ಕೊಂಡೆ ಹುಟ್ಟಿದ್ಯಾ
ಹೌದು ಕಣೆ ಕರಿಹವೆ, ಹುಟ್ಟಿದ್ದಿನೋನೇ ಉಟ್ಕೊಂಡಿದ್ದೆ. ನಿಮ್ ಪ್ರಾಣಿಗಳ ತಲೆಯಲ್ಲಿ ಬುದ್ಧಿಗಿದ್ದ ಇದೆಯಾ ಹೆಂಗೆ? ಆಮೇಲೆ ಈ ಸೀರೆ, ಈ ಸೀರೆನ ನಾನು ಯಾವತ್ತು ಉಟ್ಟಿದ್ದೆ ಅಂದ್ರೆ ನೀನು ಸಾಯೋ ದಿನ ಉಟ್ಕೊಂಡಿದ್ದೆ. ಏ ಎಮ್ಮೆ, ಇಷ್ಟು ಸ್ಲೋ ಆಗಿ ಪ್ಯಾಕಿಂಗ್ ಮಾಡಿದ್ರೆ ನನ್ನ 118 ವರ್ಷ ಮತ್ತೆ ಕಳೆದು ಹೋಗುತ್ತೆ. ಈ ಕರಿ ಹವೆ ನಾನು. ಏ ಡ್ರಾಮಾ ನಿಲ್ಸಿ, ಆ ಕೋಣ ಯಾಕೆ ಇಲ್ಲಿ ಬಂದಿದ್ದಾನೆ ಅಂತ ಹೇಳಿ. ಕೋಣ? ನನಗೊತ್ತು, ನನಗೊತ್ತು. ನನಗ್ ನೆನ್ಪಿದೆ, ಆಂಕಿ ಪಾರ್ಟ್ ಟೂ ನನಗ್ ಕ್ಲಿಯರ್ ಕಟ್ ಆಗಿ ಹೇಳಿದ. ನನಗೇನಾದ್ರೂ ಆಯ್ತು ಅಂದ್ರೆ ನಾನ್ ಸತ್ಕಿತ್ ಹೋದ್ರೆ ನನ್ನ ಗುರು ನನ್ನ ಕೋಣ ಅಂದ್ರೆ ಮಹಿಷ ಬರ್ತಾನೆ ಅಂತ. ಬಂದೆ ಬಿಟ್ಟ. ಇದ್ರ ಅರ್ಥ ಆಂಕಿ ಟೂ ಮೇಲೆ ಅವತ್ ರಾತ್ರಿ ಏನೋ ನಡೆದಿದೆ. ಈಗ ತಾನೆ ಎಮ್ಮೆ ಹೇಳಿದ್ಲಲ್ಲ ಅವನು ಸತ್ ಹೋಗಿರ್ಬೇಕು ಅಂತ. ಸತ್ತೋದ್ನ? ಹಂಗೂ ಆಗಿರ್ಬೋದೇನಪ್ಪ. ಚೆನ್ನಾಗಾಯ್ತು, ಮುದ್ಕ ಸತ್ತ, ಕಂಟ್ಕ ತಪ್ತು, ಸಮಾಧಾನ ಆಯ್ತು. ಮನೆಗ್ ಬಂದಿದ್ದಾನೆ. ಕೋಣನ್ ವಿಷಯ ಬಿಡಿ, ಮಣಿ ಬಗ್ಗೆ ಯೋಚಿಸಿ. ಕೊನೆ ಬಾರಿ ನಾಗಮಣಿ ಆಂಕಿಟು ಹತ್ರನೇ ಇತ್ತು. ಕರೆಕ್ಟ್, ಕರೆಕ್ಟ್. ಇದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಯು ಆರ್ ಕರೆಕ್ಟ್. ಅವತ್ ರಾತ್ರಿ ಆ ಮಣಿ ಅವನ ಹತ್ರನೇ ಇತ್ತು. ಯಾರ ಹತ್ರ ಇದೆ? ನನ್ನ ಹತ್ರ. ನಿನ್ ಹತ್ರ ಇದೆಯಾ? ಪ್ರೂವ್ ಮಾಡಿ ತೋರಿಸು ನಿನ್ ಹತ್ರ ಇದೆ ಅಂತ. ಓ, ಸಾಕ್ಷಿ ಬೇಕಾ ನಿನ್ಗೆ? ಓಕೆ ಫೈನ್. ಒಂದ್ ಮಾತ್ ಹೇಳು, ಇದು ನಿನ್ ಹಾಗೆ ಅಸ್ಲಿನಾ ಅಥವಾ ನಕ್ಲಿನಾ? ನಕ್ಲಿ ಹೆಂಗಸರಿಗೆ ಅಸ್ಲಿ ಸಾಕ್ಷಿ ಬೇಕು. ಓಕೆ ಫೈನ್. ಏ ಕೋಣ, ನಿನ್ ಚರ್ಮ, ನಿನ್ ಕಾಲು, ನಿನ್ ಕೂದಲು ಎಲ್ಲ ಸುಟ್ಟಾಕ್ಬಿಡ್ತೀನಿ. ನಿನ್ಗೆಷ್ಟು ಧೈರ್ಯ ನಾಗಿಣಿ ಮೇಲೆ ಕೈ ಎತ್ತಕ್ಕೆ? ಸಾರಿ ಸ್ವೀಟ್ ಹಾರ್ಟ್. ಅಸ್ಲಿ, ಅಸ್ಲಿನೇ, ಸಂಪೂರ್ಣವಾಗಿ ಅಸ್ಲಿನೇ. ಸಿಕ್ತಲ್ವಾ? ಅಥವಾ ಮತ್ತೇನಾದ್ರೂ ತೋರಿಸ್ಬೇಕಾ? ಬೇಡ 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 ಬೇಡ, ನಂಬಿಕೆ ಬಂತು. ಮೊದ್ಲು ಇದನ್ನ ಹೇಳು, ನಿನ್ನ ಹತ್ರನೇ ನಾಗಮಣಿ ಇತ್ತು ಅಂದ್ರೆ ನೀನ್ ಇಲ್ಲಿಗೆ ಯಾಕೆ ಬಂದೆ? ನನ್ನ ಪ್ರೀತಿಯ ಒಳ್ಳೆಯ ವ್ಯಕ್ತಿ, ಪ್ರಾಮಾಣಿಕ ಮನುಷ್ಯ ಆಂಕಿಟುಗಾಗಿ ಅವನ್ ಸೇಡ್ ತಿರ್ಸ್ಕೊಳಕ್ಕೆ ನಿನ್ನೆ ರಾತ್ರಿ ಯಾವ್ದೋ ನಾಗ ಅಥವಾ ನಾಗಕನಿಕೆ ಅವನ್ನ ತುಂಬಾ ಕ್ರೂರವಾಗಿ ಕೊಂದಿದ್ದಾರೆ. ನಾನು ಆ ನಾಗ ಅಥವಾ ನಾಗಕನಿಕೆ ಸತ್ತಿರ್ಬೇಕು ಅನ್ಕೊಂಡೆ, ಆದ್ರೆ ಆಮೇಲೆ ಗೊತ್ತಾಯ್ತು ಅದಿನ್ನೂ ಬದುಕಿದೆ ಅಂತ. ಆದ್ರೆ ಈಗದು ಇದೇ ಮನೆ ಒಳಗಿದೆ ಅಂತ ನನಗ್ ಗೊತ್ತಾಯ್ತು.
ರಾಕಿ ಇದೇನ್ ಮಾಡ್ತಿದ್ಯಾ ತುಂಬಾ ಲೇಟ್ ಆಗಿದೆ ಬಾ ಯು ನೋ ವಾಟ್ ಶಿವಾಂಗಿ ನಾನು ಸರಿಯಾಗಿ ಇದೀನಿ ನೀನು ಇಲ್ಲಿಂದ ಹೋಗು ಪ್ಲೀಸ್ ರಾಕಿ ನೋಡು ಎಷ್ಟು ಚಳಿ ಇದೆ ನಿನ್ನ ಹೆಲ್ತ್ ಅಪ್ಸೆಟ್ ಆಗೋಗುತ್ತೆ ಬಾ ಬಾ ಹೋಗೋಣ ಬಿಡು ಶಿವಾಂಗಿ ನೀನು ಇಲ್ಲಿಂದ ಹೊರಡು ನೋಡು ನೀನೀಗ ತುಂಬಾ ಕುಡಿದಿದ್ಯಾ ನಾವು ನಾಳೆ ಮಾತಾಡೋಣ ಈಗ ನಾನೀಗ ಕುಡಿದಿದ್ದೀನಿ ಹಾಂ ಡ್ರಿಂಕ್ಸ್ ಹಾಂ ಅಯ್ಯೋ ನಾನು ಕುಡಿದೇ ಇಲ್ಲ ಅದರ ವಾಸನೆನೂ ತಗೊಂಡಿಲ್ಲ ನಾನು ಇದು ಆಪಲ್ ಜ್ಯೂಸ್ ನಾನು ಕುಡಿದಿದ್ದೀನಿ ಅಂತಣ್ಣ ಜಾಸ್ತಿ ಆಯ್ತು ನೀ ನಾಟಕ ನಡಿ ಈಗ ಓ ಗಾಡ್ ಎಷ್ಟೊಂದು ಬೈತಿದ್ದೀಯಾ ನೀನು ನನಗೆ ನಾನು ನಿಜವಾಗ್ಲೂ ಕುಡಿದಿಲ್ಲ ಐ ಸ್ವೇರ್ ಮಿಸ್ಟರ್ ರಾಕಿ
ಲೇಟ್ ಆಗಿದೆ. ನಾನು ನಿನ್ನ ಹತ್ರ ನಾಳೆ ಮಾತಾಡ್ತೀನಿ. ಈ ರೂಪ ಬದಲಿಸೋ ನಾಗ ಇನ್ನೂ ಬದುಕಿದ್ದಾನೆ. ಆದ್ರೆ ಇವನು ಇಲ್ಲೇನ್ ಮಾಡ್ತಾ ಇದ್ದಾನೆ? ಈಗ ಮಣಿ ಎತ್ಕೊಳ್ಳಕ್ಕೆ ಯಾರು ಹೋಗ್ತಾರೆ? ಹೌದು, ಯಾರು ಹೋಗ್ತಾರೆ? ನೀನೇ ಕರಿ ಹಾವೆ, ಮತ್ಯಾರು ಹೋಗ್ತಾರೆ? ನಾನಾ? ಸಾಧ್ಯನೇ ಇಲ್ಲ, ನನ್ನಿಂದ ಆಗಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಯಾಕೆ ನಿನ್ನಿಂದ ಯಾಕೆ ಆಗಲ್ಲ? ಯಾಕಮ್ಮ, 121 ವರ್ಷದ ಹಳೆ ನಾಗಕನಿಗೆ ನೀನು? ಹೌದು ಹೌದು, ಅರ್ಧ ಮನುಷ್ಯ ಅರ್ಧ ಪ್ರಾಣಿ. ಟಾಪ್ ಫ್ಲೋರ್ ಅಲ್ಲಿ ಬುದ್ಧಿ ಇಲ್ಲ, ಗ್ರೌಂಡ್ ಫ್ಲೋರ್ ಅಲ್ಲಿ ಮಖ ಇಲ್ಲ. ಇದನ್ ಬಿಟ್ಟು ಬೇರೆ ಏನಾದ್ರೂ ಹೇಳ್ತೀಯಾ ನೀನು? 121 ವರ್ಷದ ಹಳೆ ನಾಗಕನ್ನಿಕೆಗೆ ಇನ್ನೇನ್ ಹೇಳಕ್ ಸಾಧ್ಯ? ಇಷ್ಟೇ ಹೇಳಕ್ಕಾಗೋದು, ನಿನ್ನ ಬಾಲದಲ್ಲಿ ತ್ರಾಣವೇ ಇಲ್ಲ. ಏ ಹುಳುವೆ, ಒಂದ್ ಕೆಲ್ಸ ಮಾಡು, ನೀನ್ ಹೋಗು. ನಾನು ಮಹಿಷ್ಮತಿಗಳ ರಾಣಿ, ನಾನು ಹೋಗ್ಬೇಕಾ? ಹಾ, ನೀನ್ ಇಷ್ಟು ದೊಡ್ಡ ಜೇನ್ ಹುಳ, ಮತ್ತೆ ಜೇನುತುಪ್ಪ ತಿನ್ನಕ್ ಗೊತ್ತು, ಕುಡ್ಕಕ್ ಗೊತ್ತು, ಗುಯ್ ಗುಯ್ ಅನ್ನಕ್ ಗೊತ್ತು, ಮತ್ತೆ ಹೇಳು. ಇನ್ನೇನ್ ಹೇಳಿ ನಾನು? ನೀನು ಬಯೋಡಾಟಾ, ನೀನೇ ಹೇಳ್ಬಿಟ್ಟಿಯಲ್ಲ. ಒಂದ್ ಕೆಲ್ಸ ಮಾಡಿ ಯಾಮಿನಿ, ಮಣಿ ತರಕ್ ನೀನೇ ಹೋಗು. ಮಾನವ ಮೂಳೆ. ಕೋಣದಲ್ಲಿದ್ದಿದ್ರೆ ನಾನು ಹೋಗಿ ಬಿಡ್ತಿದ್ದೆ. ಆ ಕೋಣವನ್ನ ಬಲೆಗೆ ಬೀಳ್ಸಿ ಅವನಿಂದ ಆ ಮಣಿನ ವಾಪಸ್ ತಂದು ಬಿಡ್ತಿದ್ದೆ. ಆದ್ರೆ ನನ್ನ ವಯಸ್ಸಿನ ಬಗ್ಗೆ ಮಾತಾಡ್ಬೇಡ, ಇಲ್ಲ ಅಂದ್ರೆ ನಿನ್ನ 121 ವರ್ಷದ ಹಳೆ ಬಾಲ ಇದೆಯಲ್ಲ, ಬೆಂಕಿ ಹಚ್ಚಬಿಡ್ತೀನಿ ನಾನು. ಇರ್ಲಿ ಬಿಡು ಶೇಷ, ಈಗ ಇವಳು ದರ್ಬಾರು ಪ್ರಾಣಿಗಳ ಮೇಲೆ ಮಾತ್ರ, ಮನುಷ್ಯರ ಮೇಲೆ ಏನೂ ಇಲ್ಲ. ಆಯ್ತು ಆಯ್ತು ಹುಳುವೆ, ನೀನು ನೀನು ನನ್ನನ್ನು ವ್ಯಂಗ್ಯ ಮಾಡಕ್ ಶುರು ಮಾಡ್ಬಿಟ್ಟಲ್ಲ. ಇಲ್ಲ, ಕಣ್ಣು ಹೊಡಿತಾ ಇದ್ದೀನಿ, ಹೇಳು ಏನ್ ಮಾಡ್ತೀಯಾ? ನಾನೇನ್ ಹೇಳಕ್ ಸಾಧ್ಯ? ನೀನ್ ಏನ್ ಹೇಳ್ತೀನಿ? ನಿನ್ನ ಈ ಕಣ್ಣುಗಳು, ಈ ಕಣ್ಣನ್ನೇ ಹೊಡಿಬೇಕಲ್ಲ, ಆದ್ರೆ ನನಗಲ್ಲ, ಕೋಣನಿಗೆ. ಮರಿ ಮೊಮ್ಮಗನ್ನು ಹೊಡ್ಕೋ, ಅಂದ್ರೆ ಬುಟ್ಟಿಗೆ ಹಾಕೋ. ಆದ್ರೆ ನಮ್ಮವ್ವ ಹೋಗೆ, ಆ ಕೋಣನ ಹತ್ರ ಹೋಗಿ ಆ ಮಣಿನ ಎತ್ಕೊಂಡ್ ಬಾ. ಹೇಗಿದ್ರು ಅವ್ನು ನಿನ್ನ ಡಾರ್ಲಿಂಗ್ ಡಾರ್ಲಿಂಗ್ ಅಂತ ಕರಿತಾ ಇರ್ತಾನಲ್ಲ. ಎಲ್ಲಿ ಈ ರೂಪ ಬದಲಾಯಿಸೋ ನಾಗಿಣಿ, ಎಲ್ಲಿ ಆ ಕೋಣ? ನಾನೇನ ಅವನ್ ಜೊತೆ ಹೋಗಿ ಡ್ಯುಯೆಟ್ ಆಡು ಅಂತ ಹೇಳ್ತಾ ಇಲ್ಲ? ಊರಿಗೊಬ್ಳೆ ಪದ್ಮಾವತಿ. ಅಯ್ಯೋ ಇಲ್ಲ ಕಣೆ, ಅಲ್ಲಿಗೆ ಹೋಗೋದು, ಅವ್ನ್ ಬುಟ್ಟಿಗೆ ಹಾಕೊಳ್ಳೋದು, ಮಣಿ ಎತ್ಕೊಳ್ಳೋದು, ವಾಪಸ್ ಬರ್ತಾ ಇರೋದು ಅಷ್ಟೇ. ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ ತಾಯಿ. ಶೇಷ, ನಾಗಮಣಿ ಬೇಕಲ್ವಾ? ಹೂ ಅಂದ್ಲೋ ನನ್ನ ಕರಿ ಹಾವು. ಈಗ ಮಣಿ ನಮ್ಮ ಕೈಗೆ.
ನಿಮ್ಮ ಅಸಲಿ ರೂಪ ತೋರಿಸ್ತೀರಾ ಪ್ಲೀಸ್? ಎಷ್ಟಾದ್ರೂ ನನ್ನ ಕೂದಲು ಸವರು, ನಿನ್ ಕೈಗದು ಸಿಗಲ್ಲ ಹನಿ. ನೋ ನಾಗಮಣಿ, ಹಾಗೆ ಒಂದು ಮಾತು ಹೇಳ. ಈ ನಾಗಮಣಿಯಿಂದ ಚಮತ್ಕಾರನೇ ಆಗೋಯ್ತು. ನಿನ್ನಂತ ಸುಂದರವಾಗಿರೋ ನಾಗಕನ್ನಿಕೆ ನನ್ನ ಹತ್ರ ಬರೋ ಹಾಗೆ ಮಾಡ್ತು. ಐ ಲೈಕ್ ಇಟ್, ಐ ಲವ್ ಇಟ್. ಏ ಕರಿ ಹಾವೆ, ನಾಗಮಣಿ ನನ್ನ ಹತ್ರ ಇದೆ ಅನ್ನೋ ವಿಷಯನ ಯಾಕೆ ಮರಿತೀಯ? ಅದ ಹೇಗೆ ಮರ್ತೆ? ನಾಗಮಣಿನೇ ತಗೊಳಕ್ ಬಂದಿದ್ದೆ ತಾನೆ. ನೀನೇನ್ ಅನ್ಕೊಂಡೆ, ಈಗ ನಿನ್ನ ಸೌಂದರ್ಯನ ತೋರಿಸಿ ಅರಳು ಮಾಡಿ ನಾಗಮಣಿ ತಗೊಂಡು ಹೋಗ್ಬೋದು ಅನ್ಕೊಂಡ್ಯಾ? ನಾನೇನಾದ್ರೂ ಸಾಧಾರಣ ನಾಗಿಣಿ ಅಲ್ದೇ ಇದ್ರೆ ನಿನ್ನ ಹೃದಯ ಒಂದೊಪ್ಪಂದಕ್ಕೆ. ಯಾವ ಒಪ್ಪಂದ? ನಿನ್ಗೆ ನಿನ್ ಮಾಲೀಕ ಅಂಕಿಟ್ಟುನ ಕೊಲೆಗಾರ ಬೇಕು. ಅದು ನಾಗ ಅಥವಾ ನಾಗಿಣಿ, ಅದನ್ನ ಹುಡುಕೋದ್ರಲ್ಲಿ ನಾನ್ ನಿಂಗೆ ಸಹಾಯ ಮಾಡ್ತೀನಿ. ಅದಕ್ಕೆ ಪ್ರತಿಯಾಗಿ ಏನ್ ಬೇಕು? ನೀನ್ ನನಗೆ ಸಹಾಯ ಮಾಡು. ನನಗಂತೂ ಅಂಕಿಯ ಸೇಡ್ ತಿಳಿಸ್ಕೋಬೇಕು, ಆದ್ರೆ ನಿನ್ಗೇನ್ ಬೇಕು? ರಾಕಿ, ರಾಕಿ ಮತ್ತೆ ನನ್ನ ನಡುವೆ ಎಷ್ಟೆಲ್ಲ ಗೋಡೆಗಳಿವೆ ಅದನ್ನ ನೀನು ಒಡೆದು ಹಾಕ್ಬೇಕು. ರಾಕಿನ ನನ್ನ ಹತ್ರ ತರಬೇಕು. ಅರೆ ವಾ, ಈ ಭಾವಗಳಿಗೆ ಪ್ರೀತಿ ಗೀತಿ ಯಾವಾಗಿನ ಶುರು ಆಯ್ತು? ಕೋಣ ಸೇಟ್ ತೀರ್ಸ್ಕೊಳಕ್ ಶುರು ಆದಾಗಿಂದ. ಡೀಲ್ಗೆ ಒಪ್ಪಿಗೆ ಇದೆ. ಥ್ಯಾಂಕ್ ಯು. ಆ ರೂಪ ಬದಲಿಸೋ ನಾಗ ಅಥವಾ ನಾಗಕನಿಕೆ ಯಾರು ಅಂತ ಪತ್ತೆ ಹಚ್ಚಬೇಕು. ಆದ್ರೆ ಅಂಕಿಟೂಗಾಗಿ ಅಲ್ಲ, ಉದ್ದೇಶ ಬೇರೆನೇ ಇದೆ. ಹೇ ನಾಗಮಣಿ, ಹೇಳು ನನಗೆ, ತೋರ್ಸು ನನಗೆ ಆ ರೂಪ ಬದಲಿಸೋ ನಾಗ ಅಥವಾ ನಾಗಕನಿಕೆ. ನನಗೆ ಗೊತ್ತಿಲ್ಲದೆ ನನ್ನ ಗುಹೆಯನ್ನು ಪ್ರವೇಶ ಮಾಡಿ ನನ್ನ ಕೊಂಬನ್ನು ಕದ್ಕೊಂಡು ಹೋಗಿ ಅದನ್ನು ಮುರಿದು ಹಾಕ್ತಾವ್ರು. ಹೇಳು ನನಗೆ. ಇದು
ನಾನು ಆ ಇಚ್ಛಾದಾರಿ ನಾಗ ಅಥವಾ ನಾಗ ಕನ್ನಿಕೆ ಸತ್ತೋಗಿರಬಹುದು ಅನ್ಕೊಂಡೆ. ಆದ್ರೆ ಅವರಿನ್ನೂ ಬದುಕಿದ್ದಾರೆ. ಆದ್ರೆ ಈಗ ಸಾಯ್ತಾರೆ, ನನ್ನ ಕೈಯಿಂದನೇ ಸಾಯ್ತಾರೆ. ನೀನ್ ಯಾರೇ ಆದ್ರೂ ನೀನ್ ಇದೇ ಮನೆಯಲ್ಲಿ ಇದೆಯಾ ಅಂತ ನನಗೆ ಗೊತ್ತಿದೆ. ಇವತ್ತಲ್ಲ ನಾಳೆ ನಾನು ನಿನ್ನ ಹುಡುಕೆ ಹುಡುಕ್ತೀನಿ. ನಾನು ಮಹೇಶ, ನಾನು ಬಂದಿದ್ದೀನಿ. ರುದ್ರ, ಇದುವರೆಗೂ ನಾಗಮಣಿ ಯಾರ ಹತ್ರ ಇದೆ ಅಂತ ಗೊತ್ತಾಗಿಲ್ಲ. ಮಣಿ ನೆನಪಿದೆಯಾ? ಮರ್ತಿರಬೇಕು ಅನ್ಕೊಂಡಿದ್ದೆ. ಏನಂತ ಮಾತಾಡ್ತಿದ್ದೀ? ಏನೋ ವಿಚಿತ್ರವಾಗಿ ಶಾಕ್ ಹೊಡಿತು. ಏನೋ ಏನೋ ಬೇರೆ, ಏನೋ ಒಂಥರ ಇದ್ದಾನೆ ಆ ವ್ಯಕ್ತಿ ಅಂತ ಅನ್ಸ್ತು. ವಿಚಿತ್ರ ಅಂದ್ರೆ? ಅಂದ್ರೆ ಅವನಲ್ಲಿ ಏನೋ ಏನೋ ವಿಚಿತ್ರ ಶಕ್ತಿ ಇದೆ ಅನ್ಸ್ತು. ತುಂಬಾ ದೊಡ್ಡ ಶಕ್ತಿ. ಅವನ ಹತ್ರ ಯಾವ್ದೋ ಮಣಿ. ಮಣಿ ರುದ್ರ, ನಾಗ್ಮಣಿ ಅವನ್ ಕೈಗೇನಾದ್ರೂ ಸಿಕ್ಕಿದ್ಯಾ? ಹೋಗ್ ಪತ್ತೆ ಮಾಡು. ನಾನ್ ಹೇಗ್ ಕಂಡಿಡೀಲಿ? ಶಿವಾಂಗಿ ಹೋಗೋಕಾಗಲ್ಲ, ಆದ್ರೆ ಶೇಷ ಹೋಗ್ಬೋದಲ್ವಾ? ಅವನ್ ಈ ಮನೆಗೆ ಶೇಷನ್ ಬಾಯ್ ಫ್ರೆಂಡ್ ಆಗಿ ಬಂದಿದ್ದಾನೆ. ಹೌದು, ಶೇಷನ್ ಬಾಯ್ ಫ್ರೆಂಡ್ ಹತ್ರ ಈಗ ಶೇಷ ಹೋಗ್ತಾಳೆ ನಾಗ್ಮಣಿನ ಕಂಡು ಹಿಡಿಯಕ್ಕೋಸ್ಕರ. ಶಿವಾಂಗಿ, ನಿನ್ ನೆನಪಿದೆ ಅಲ್ವಾ ನಾವ್ ಈ ಮನೆಗೆ ಯಾಕೆ ಬಂದಿದ್ದೀವಿ ಅಂತ? ನಿನ್ನ ಭಾವನೆಗಳನ್ನ ಪ್ಲೀಸ್, ಅದು ನನ್ನ ಪರ್ಸನಲ್ ವಿಷಯ, ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ನಿಂದೊಬ್ಬಳದೆಲ್ಲ ಶಿವಾಂಗಿ ನಮ್ದು. ನಾವ್ ಈ ಮನೆಗೆ ಸೇಡ್ ತೀರ್ಸ್ಕೊಳಕ್ ಬಂದಿದ್ದೀವಿ. ಒಬ್ಬ ನಾಗ ಮತ್ತು ನಾಗಕನ್ನಿಕೆಯ ಸೇಡಿನ ಮುಂದೆ ಯಾವ ಪರ್ಸನಲ್ ವಿಷಯನೂ ಇರಲ್ಲ. ಗೊತ್ತು ನನಗೆ, ನಾನ್ ನನ್ನ ತಾಯಿನ ಕಳ್ಕೊಂಡಿದ್ದೀನಿ. ನಾನ್ ನನ್ನ ಹೆಂಡತಿನ ಕಳ್ಕೊಂಡಿದ್ದೀನಿ. ನಾನು ಹೋಗ್ಬೇಕು. ಓ, ನಿನ್ನನ್ನ ಎಲ್ಲೆಲ್ಲ ಹುಡುಕ್ತೆ, ಇಲ್ಲಿದ್ಯಾ? ದುಃಖ ಹಿಡ್ಕೊಂಡಿರೋದ್ ನಾನು. ನಂಗ್ ನೋವಾಗ್ತಾ ಇದೆ. ಬೆಳಿಗ್ಗೆ ನೋವಾಗ್ಲಿಲ್ವಲ್ಲ, ಈಗ ಯಾಕೆ? ನಿನ್ನ ಅಸ್ಲಿ ರೂಪಕ್ ಬಾ ನಾಗಕನಿಕೆ. ನೀನೊಬ್ಳು ರೂಪ ಬದಲಾಯಿಸೋ ನಾಗಕನಿಕೆ ಅಂತ ಗೊತ್ತು. ನಾನು ಮಣಿಯ ಮಾಲೀಕ ನಾಗಮಣಿ. ನನ್ನ ಹತ್ರ ಇರೋವರೆಗೂ ನೀನ್ ನನ್ನ ಮೂರ್ಖನಾಗಿ ಮಾಡೋದಕ್ ಸಾಧ್ಯ ಇಲ್ಲ. ನಿನ್ನನ್ ಸುಟ್ಟು ಬೂದಿ ಮಾಡೋದಕ್ಕೂ ಮುಂಚೆ ನೀನ್ ಅಸ್ಲಿ ರೂಪಕ್ ಬಾ. ನನ್ನನ್ನು ಬಿಟ್ಬಿಡು ಪ್ಲೀಸ್, ಪ್ಲೀಸ್ ನನ್ನ ಬಿಟ್ಬಿಡು. ಇದೇ ನೆಪ್ಪಕ್ಕೆ ನೀ ನನ್ನ ಹತ್ರ ಆದರೂ ಬಂದೆ. ನಿನ್ನ ಅಸಲಿ ರೂಪಕ್ಕೆ ಬಾ. ಶಿವಾಂಗಿ, ನೀನಾ? ಈ ಮನೆ ಸೊಸೆ ನಾಗಕನಿಕೆನಾ? ನಿನ್ ಮನೆಯವ್ರಿಗೆಲ್ಲರಿಗೂ ಹೇಳಿದ್ಯಾ ನೀನೊಬ್ಳು ನಾಗಕನಿಕೆ ಅಂತ? ಏನು ಚಿಂತೆ ಇಲ್ಲ, ಈ ಬ್ರೇಕಿಂಗ್ ನ್ಯೂಸನ್ನ ನಾನೇ ಅವ್ರಿಗೆ ಹೇಳ್ತೀನಿ. ಶಿವಾಂಗಿ ಹೋಗಿ ಇಷ್ಟು ಹೊತ್ತಾಯ್ತು, ಇನ್ನೂ ಯಾಕೆ ಬರಲಿಲ್ಲ?
ಶಿವಾಂಗಿ ಶಿವಾಂಗಿ ಯಾರು ನಿನಗೆ ಹೀಗೆ ಮಾಡಿದ್ದು ಮಹೇಶ್ ಮಾಡಿದ್ದು ಅವನ ಹತ್ರ ನಾಗಮಣಿ ಇದೆ ರುದ್ರ ಇವನು ತುಂಬಾ ಶಕ್ತಿಶಾಲಿ ಆಗಿದ್ದಾನೆ ನಾನು ತುಂಬಾ ಟ್ರೈ ಮಾಡಿದೆ ಆದರೆ ಅವನ್ನ ತಡೆಯಕ್ಕೆ ಆಗಲಿಲ್ಲ ಅವನ ನಿಜವಾದ ರೂಪ ನೋಡಿದ್ದಾನೆ ಎಲ್ಲದೂ ಮುಗಿದೋಯ್ತು ಇವಾಗ ಕೆಳಕ್ಕೆ ಹೋಗಿ ಅವನು ಎಲ್ಲರಿಗೂ ಸತ್ಯ ಹೇಳಿಬಿಡ್ತಾನೆ ರಾಕಿ ರಾಕಿ ಎಲ್ಲಿದ್ದೆ ನೀನು ಕ್ಷಮೆಗಲ್ಲ ಶಿಕ್ಷೆಗೂ ಲಾಯಕ್ಕಿಲ್ಲ ನಿನ್ನ ಸಾಯಿಸಿ ಬಿಡಬೇಕು ನಿನಗೆ ಸಾವಿನ ಶಿಕ್ಷೆನು ಕೊಡಬೇಕು ನಡಿ ನಡಿ ನನ್ನ ಜೊತೆ ರಾಕಿ ಏನ್ ಮಾಡ್ತಿದ್ಯಾ ನೀನು ನನ್ ಸೊಸೆನಿ ಆಗ್ತಾಳಿದೆ ದೊಡ್ಡಮ್ಮ ಇವಳು ನಿಜ ನಿಮಗೂ ಗೊತ್ತಾದ್ರೆ ನಾನೇನ್ ಮಾಡಿದ್ನೋ ಅದನ್ನೇ ನೀವು ಮಾಡ್ತೀರಾ ಎಂತ ಸತ್ಯ ಈ ಮನೆ ಸೊಸೆ ಇವಳು ಮನೆ ಸೊಸೆ ಇವಳು ಮನೆ ಸೊಸೆ ಅಲ್ಲ ಇವಳು ನಾಗಕನ್ನಿಕೆ ರೂಪ ಬದಲಾಯಿಸ್ಕೊಳ್ಳೋ ನಾಗಕನ್ನಿಕೆ ಇವಳು ಇಲ್ಲಿರೋ ಎಲ್ಲಾರನ್ನೂ ಸಾಯಿಸಕ್ ಬಂದಿದ್ದಾಳೆ ಎಲ್ಲಾರನ್ನು ಯಾವ್ದಾದ್ರೂ ನಾಗಕನ್ನಿಕೆ ಮನೆಗೆ ಸೇರ್ಕೊಂಡ್ರೆ ಗೊತ್ತು ತಾನೆ ಹಳ್ಳಿಗಳಲ್ಲಿ ಏನ್ ಮಾಡ್ತಾರೆ ನಾನೇನು ಮಾಡಿಲ್ಲ ನಾನು ನಿಮಗೆ ಮೋಸ ಮಾಡಿಲ್ಲ ಬಿಟ್ಬಿಡಿ ನನ್ನ ನಾನೇನು ಮಾಡಿಲ್ಲ ಅರೆ ಅದಕ್ಕೆ ನೀವು ಬಂದ್ರ ಬನ್ನಿ ಬನ್ನಿ ನಾನೀಗ ರಾಕಿ ಹತ್ರ ನಿಮ್ ಬಗ್ಗೆನೆ ಮಾತಾಡ್ತಿದ್ದೆ ನಿಮ್ಮ ಒಂದು ವಿಷಯ ಬೇರೆ ಯಾರಿಗೂ ಗೊತ್ತಿಲ್ಲದೆ ಇರೋದು ನಿಮ್ಮ ಮುಂದೆನೆ ಹೇಳೋಣ ಅಂತ ಅನ್ಕೊಂಡೆ ನಿಮ್ಮ ಯಜಮಾನರ ರಿಯಾಕ್ಷನ್ ನೋಡ್ಬೋದಲ್ಲ ಅಂತ ಹಾ ನಾನೇನು ಹೇಳ್ತಾ ಇದ್ದೆ ಅಂದ್ರೆ ನಿಮ್ಮ ಪತ್ನಿ ಶಿವಾಂಗಿ ಇದಾರಲ್ಲ ಇವರೊಂದು ನಾಗ ಅಲ್ಲ ರಾಣಿ ಇದ್ದ ಹಾಗೆ ಪರ್ಫೆಕ್ಟ್ ಸೊಸೆ ಪರ್ಫೆಕ್ಟ್ ಹೆಂಡತಿ ಪರ್ಫೆಕ್ಟ್ ಲವರ್ ಏನಾಯ್ತು ಅದಕ್ಕೆ ಯಾಕೆ ಹೀಗೆ ನೋಡ್ತಿದ್ದೀರಾ ನಾನೇನಾದರೂ ತಪ್ಪು ಮಾತಾಡದ್ನ ಅಥವಾ ಬೇರೆ ಏನಾದರೂ ಹೇಳಬೇಕಿತ್ತ ನಾನು ಅಂದರೆ ಸತ್ಯನ ರಾಕಿ ಯು ಆರ್ ರಿಯಲಿ ವೆರಿ ಲಕ್ಕಿ ನಿಮಗೆ ಇಂಥ ಹೆಂಡತಿ ಸಿಕ್ಕಿದ್ದಾರೆ ಐ ಮೀನ್ ನೀವಿಬ್ಬರು ತುಂಬ ಲಕ್ಕಿ ನೋಡಿ ನಾನಿಲ್ಲಿ ಕರೀದೆ ಬಂದ ಅತಿಥಿ ನೀವೆಲ್ಲರೂ ತುಂಬಾ ಒಳ್ಳೆ ಜನ ನನಗೆ ಎಷ್ಟು ಪ್ರೀತಿ ಕೊಟ್ರಿ ಅಂದ್ರೆ ನನಗೆ ಹೊರಗಿನವನು ಅಂತ ಅನ್ನಿಸ್ಲೇ ಇಲ್ಲ ಆಗಂತುಕನೂ ಅನ್ಸಿಲ್ಲ ಇವನಿಗೆ ಏನ್ ಬೇಕಾಗಿರ್ಬೋದು ನನ್ನ ಆಸೆ ಏನು ಅಂದ್ರೆ ನಾನು ರುಚಿಕಾ ಜೊತೆ ಮದುವೆ ಮಾಡ್ಕೊಂಡಾದ್ಮೇಲೆ ನಾವು ನಿಮ್ ತರನೇ ಐಡಿಯಲ್ ಕಪಲ್ ಆಗ್ಬೇಕು ಅಂತ ಅನ್ಸುತ್ತೆ ಎಷ್ಟು ಐಡಿಯಲ್ ಅಂದ್ರೆ ಒಬ್ಬೊಬ್ಬರ ಬಗ್ಗೆ ಎಲ್ಲಾ ಸತ್ಯಗಳು ಗೊತ್ತಿದೆ ಅನ್ನೋ ಹಾಗೆ ಕೆಲವೊಮ್ಮೆ ಏನೂ ಗೊತ್ತಿಲ್ಲ ಅಂತ ಅನ್ಸುತ್ತೆ ಐ ಮೀನ್ ಒಬ್ರು ಮನಸ್ಸಲ್ಲಿ ಇನ್ನೊಬ್ಬರಿಗೆ ಎಷ್ಟು ಪ್ರೀತಿ ಇದೆ ಅನ್ನೋದು ಗೊತ್ತಿಲ್ಲ ಅನ್ಸ್ಬಿಡುತ್ತೆ ನಿಮ್ಮಿಬ್ಬರ ಈ ಪ್ರೀತಿ ಇದೆಯಲ್ಲ ಇದು ಈ ಜಗತ್ತಿನ ಎಂಟನೇ ಅದ್ಭುತ
ಒಬ್ಬ ಮನುಷ್ಯ ಮತ್ತೆ ವಜ್ರ ಏನಾಯ್ತು ಅವನೇನೀಗ ರಾಕಿಗೆ ನಿನ್ ಸತ್ಯ ಹೇಳ್ಬಿಟ್ನ? ನೀನ್ ರೂಪ ಬದಲಿಸೋ ನಾಗಕನ್ನಿಕೆ ಅಂತ